ಐದು ವರ್ಷ ಸಿ ಎಂ ಆಗಿರಬೇಕು ಅಂದರೆ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಯತೀಂದ್ರ ಸಿದ್ದರಾಮಯ್ಯ ಅವ್ರ ತಂದೆ ಪರವಾಗಿ ಮಾತಾಡಿದ್ದಾರೆ. ಆದರೆ ಈಗ ಅವರು ಮತ್ತೆ ಮುಂದುವರಿಯಲ್ಲ, ಅರ್ಧ ಟರ್ಮ್ ಅಂತ ಥರದಲ್ಲಿ ಇತ್ತು. ಹೇಳಿ ಸರ್. ಸರ್, ಈಗ ಅದು ಕಾಂಗ್ರೆಸ್ ಪಕ್ಷದಲ್ಲಿರೋಂಥ ವೈಯಕ್ತಿಕ ಸುದ್ದಿ ಅದು. ಈಗ ಯಾಕಂದರೆ ಈಗ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಮ್ಯಾಂಡೇಟಲ್ಲಿ ಗೆದ್ದಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಅವ್ರಿಗೊಂದು ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಇಡೀ ರಾಜ್ಯದಲ್ಲಿ ಮ್ಯಾಂಡೇಟ್ ಕೊಟ್ಟಿರ್ಬೇಕಾದ್ರೆ ಯಾರು ಮುಖ್ಯಮಂತ್ರಿ ಮಾಡ್ಕೋತಾರೆ ಅನ್ನೋದನ್ನು ಅವರ ಇಂಟರ್ನಲ್ ಸುದ್ದಿ ಅದು. ಆದರೆ ಇವತ್ತು ಇವರು ಕಚ್ಚಾಟದಲ್ಲಿ ನನಗೆಲ್ಲ ಒಂದು ಕಡೆ ನಮ್ಮ ಡೆವಲಪ್ಮೆಂಟಲ್ ವರ್ಕ್ಸ್ಗಳಿರ್ಬೋದು, ಇಲ್ಲ ನಮ್ಮ ರಾಜ್ಯ ಒಂದು ರಾಜ್ಯದಲ್ಲಿ ಒಂದು ಇನ್ಸ್ಟೆಬಿಲಿಟಿ ಆಫ್ ಪಾಲಿಟಿಕ್ಸ್ ಅಂದರೆ ಸ್ಟೆಬಿಲಿಟಿ ಇಲ್ಲ ಇವತ್ತು ಅಂತ ಎತ್ತಿ ಕಾಣ್ತಾ ಇದೆ. ಯಾಕಂದರೆ ನಾಲ್ಕೈದು ದಿನದಿಂದ ನಾವು ನೋಡಿದ್ದೀವಿ ಡಿ ಸಿ ಎಂಗಳನ್ನ ನಾಲ್ಕು ಜನನ ಮಾಡಬೇಕು, ಮೂರು ಜನನ ಮಾಡಬೇಕು. ಇದು ಒಂದು ಒಳ್ಳೆ ಮಾಹಿತಿ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರದಲ್ಲಿ. ಹಾಗಾಗಿ ರಾಜ್ಯ ಸರ್ಕಾರದಲ್ಲಿ ಅವ್ರು ಏನು ತೀರ್ಮಾನ ತಗೋತಾರೆ, ಯಾರು ಮುಖ್ಯಮಂತ್ರಿ ಯಾರು ಮುಖ್ಯಮಂತ್ರಿ ಅಲ್ಲ ಅಂತ. ಯಾಕಂದರೆ ಈಗ ಹಂಗಂದ್ರೆ ಲೋಕಸಭೆಯಲ್ಲಿ ಗೆಲ್ಲಿಲ್ಲ ಅಂದರೆ ಹಂಗಂದ್ರೆ ಸಿದ್ದರಾಮಯ್ಯವ್ರನ್ನ ಇಳಿಸ್ತಾರೆ ಅಂತ ಏನಾದ್ರು ಮಾಹಿತಿ ಕೊಟ್ಟಿದ್ರೆ ಅದು ನನ್ನ ಪ್ರಕಾರ ಕಾಂಗ್ರೆಸ್ಸಲ್ಲಿ ಯತೀಂದ್ರ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಆಯಿತು. ಯತೀಂದ್ರ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ, ನಾಳೆ ದಿನ ನಾವೇನಾದ್ರು ಲೋಕಸಭೆಯಲ್ಲಿ ಸೋತ್ರೆ ಹಂಗಂದ್ರೆ ನಾಳೆ ದಿನ ಇದಾಗುತ್ತೆ ಅಂತ. ಇದು ಇವೆಲ್ಲ ನೋಡಿ, ಇದು ಮಾತಲ್ಲ. ಯತೀಂದ್ರ ಅವ್ರಿಗೊಂದು ಮಾತು ಕೇಳಬೇಕು. ಕಾಂಗ್ರೆಸ್ ಅವರು ನಿಮಗೆ ಒಂದು ಟಾರ್ಗೆಟ್ ಏನಾದ್ರು ಕೊಟ್ಟು ಸಿ ಎಂ ಮಾಡಿದಾರಾ, ಇಲ್ಲ ನೀವು ಅಧಿಕಾರಕ್ಕೆ ತಂದಿರಿ ಅಂತ ಸಿ ಎಂ ಮಾಡಿದಾರಾ ಅನ್ನೋ ಪ್ರಶ್ನೆ ಇವತ್ತು ಉಂಟಾಗತ್ತೆ. ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದಿದ್ದೀರಾ ಅಂತ ಸಿ ಎಂ ಮಾಡಿದಾರಾ, ಇಲ್ಲ ಮೋಸ್ಟ್ ಪಾಪ್ಯುಲರ್ ಕ್ಯಾಂಡಿಡೇಟ್ ಅಂತ ಏನಾದ್ರು ಸಿ ಎಂ ಮಾಡಿದಾರಾ, ಇಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಟಾರ್ಗೆಟ್ ಕೊಟ್ಬಿಟ್ಟು ಲೋಕಸಭೆಯಲ್ಲಿ ಸಿ ಅದಕ್ಕೋಸ್ಕರ ಸಿ ಎಂ ಮಾಡಿದಾರ ಅನ್ನೋದು ಅವರೇ ಹೇಳಬೇಕಾಗತ್ತೆ, ಉತ್ತರ ಕೊಡಬೇಕಾಗತ್ತೆ. ಹಾಗಾಗಿ ಇದು ಇಂಟರ್ನಲ್ ಪಾಲಿಟಿಕ್ಸ್ ಇರೋದ್ರಿಂದ ನಾನು ಅದ್ರ ಬಗ್ಗೆ ಹೆಚ್ಚಾಗಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾರು ಸಿ ಎಂ ಆಗಲಿ ಯಾರು ಡಿ ಸಿ ಎಂ ಆಗಲಿ, ಬಟ್ ದಯವಿಟ್ಟು ಹೇಳ್ತೀನಿ ಇದೊಂದು ರಾಂಗ್ ಮೆಸೇಜ್ ಕಳ್ಸೋಕ್ಕೆ ಹೋಗಬೇಡಿ. ಮತ್ತು ಎಲ್ಲ ಗೌರ್ಮೆಂಟ್ ವರ್ಕ್ಗಳೆಲ್ಲ ಇವತ್ತೆಲ್ಲ ನಿಂತೋಗಿದ್ದಾವೆ. ಇವತ್ತು ನಮ್ಮ ಜಿಲ್ಲೆಯಲ್ಲೇ ಅಭಿವೃದ್ಧಿ ಅನ್ನೋದೇ ನೋಡ್ತಾ ಇಲ್ಲ ನಾವು. ಎಲ್ಲೂ ಒಂದು ಕಡೆ ರಸ್ತೆ ಮಾಡ್ಸೋಕ್ಕಾಗ್ತಿಲ್ಲ, ಒಂದು ಚರಂಡಿ ಮಾಡ್ಸೋಕ್ಕಾಗ್ತಿಲ್ಲ, ಒಂದು ಅನುದಾನ ಇಲ್ಲ. ಇವತ್ತು ಇವೆಲ್ಲ ಸಮಸ್ಯೆ ಇದೆ. ಹಾಗಾಗಿ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಲಿ, ನಾಟ್ ಅಬೌಟ್ ದಿಸ್ ಪವರ್. ಅದ್ರ ಜೊತೆಗೆ ಇನ್ನೊಂದು ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕು ಅಂದ್ರೆ ನೀವು ಲೋಕಸಭೆ ಸೀಟ್ ಬರಬೇಕು ಅಂದ್ರೆ ಅದರ ಅರ್ಥ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಿಲ್ಲ ಅಂದ್ರೆ ಗ್ಯಾರಂಟಿಗಳು ರದ್ದಾಗುತ್ತೆ. ಅದು ಅವತ್ತೇ ಹೇಳಿದ್ವಲ್ಲ ಸರ್, ನಾವು ಇದನ್ನ ಆಗ್ಲೇ ಹೇಳಿದ್ದೀವಿ. ಈಗಾಗಲೇ ಒಂದು ವಾರದಿಂದನೇ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯವರು ನಿಮ್ಮ ಮಾಧ್ಯಮ ಮಿತ್ರರಿಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನನಗೆ ಆರ್ಥಿಕ ಹೊರೆ ಆಗ್ತಿದೆ ನಮ್ಮ ರಾಜ್ಯದ ಸರ್ಕಾರಕ್ಕೆ, ಇವತ್ತು ಆರ್ಥಿಕ ಹೊರೆ ಆಗ್ತಿದೆ, ನಮ್ಮ ಪೋಲ್ ಪ್ರಾಮಿಸಸ್ ಕೊಟ್ಟಿರೋದ್ರಿಂದ ಆರ್ಥಿಕ ಹೊರೆ ಆಗ್ತಿದೆ ಅಂತ ಅವರೇ ಹೇಳಿದ್ದಾರೆ. ಅಂದರೆ ಅದು ಮುನ್ಸೂಚನೆ ಏನು? ಈಗ ಲೋಕಸಭೆಯಲ್ಲಿ ಗೆದ್ದಿದ ತಕ್ಷಣ ಇಮಿಡಿಯೇಟಾಗಿ ಏನು ಅವ್ರಿಗೆ ಆರ್ಥಿಕ ತುಂಬಿಡ್ತದ ಸರ್ಕಾರದಲ್ಲಿ? ಇದು ಕರ್ನಾಟಕದ ಒಂದು ವಿಚಾರ ಅಲ್ಲ, ಇಡೀ ದೇಶದಲ್ಲಿ ಮೋದಿ ಅವ್ರಿಗೆ ವೋಟ್ ಹಾಕೋಂಥ ವಿಚಾರ, ಇಲ್ಲ ಬಿ ಜೆ ಪಿಗೆ ವೋಟ್ ಹಾಕೋಂಥ ವಿಚಾರ ಇದು. ಇಲ್ಲೆಲ್ಲೋ ಒಂದು ನಾಲ್ಕು ಸೀಟ್ ಕಮ್ಮಿ ಆಯಿತು ಅಂದ ಮಾತ್ರಕ್ಕೆ ಎಲ್ಲೋ ಅಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಬಿಡುತ್ತೆ ಅಂತಲ್ಲ. ಇವತ್ತು ನಾನು ಹೇಳೋದು ಬೇಡ, ಪಿ ಚಿದಂಬರಂ ಅವ್ರು ಏನು ಹೇಳಿದ್ದಾರೆ, ಕಾರ್ತಿಕ್ ಚಿದಂಬರಂ ಅವರು, ಯಾಕೋ ಮೋದಿ ಅವರೇ ಮತ್ತೆ ವಾಪಸ್ ಅಧಿಕಾರಕ್ಕೆ ಬರ್ತಾರೆ ಅನ್ನೋಂಗೆ ಕಾಣ್ತಾ ಇದೆ ಮುಂದುವರೆದಂತೆ ಅಂತ ಹೇಳಿದ್ದಾರೆ. ಅದಲ್ದೇ ನಿನ್ನೆ ಇವರು ಪ್ರಶಾಂತ್ ಕಿಶೋರ್ ಏನು ಹೇಳ್ತಾರೆ, ಮೋದಿಯವರು ಇನ್ನ ಏನು ಅವ್ರ ಸರ್ಕಾರನ ನನ್ನ ಪ್ರಕಾರ ಈ ಸರ್ಕಾರ ಇಳಿಸೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಎಲ್ಲ ಅವ್ರು ಕಾಂಗ್ರೆಸ್ ಅವರೇ ಮಾತಾಡ್ತಿದ್ದಾರೆ, ಇವತ್ತು ಎಲ್ಲ ವಿಪಕ್ಷದವರೇ ಮಾತಾಡ್ತಿದ್ದಾರೆ ಮೋದಿಯವ್ರು ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ ಅಂತ. ಇಲ್ಲೆಲ್ಲ ಒಂದು ನಾಲ್ಕು ಸೀಟ್ ಕಮ್ಮಿ ಆಗುತ್ತೆ ಜಾಸ್ತಿ ಆಗುತ್ತೆ ಅನ್ನೋದ್ರ ಮೇಲೆ ಮೋದಿಯವ್ರ ಭವಿಷ್ಯ ಆಗಲಿ ಬಿ ಜೆ ಪಿಯವ್ರ ಭವಿಷ್ಯ ಆಗಲಿ ನಿಂತಿಲ್ಲ. ಸೊ ಹಾಗಾಗಿ ನಾನು ಹೇಳೋದು ಇಷ್ಟೇ, ಇವತ್ತು ನಾನು ಹೇಳೋದು ಈ ಗ್ಯಾರಂಟಿ ಸ್ಕೀಮ್ಸ್ ಏನಿದ್ರು ಲೋಕಸಭೆ ಚುನಾವಣೆವರೆಗೂ ಮಾತ್ರ ಅಷ್ಟೇ. ಲೋಕಸಭೆ ಚುನಾವಣೆಯಲ್ಲಿ ಇವ್ರು ಗೆಲ್ಲಿ ಸೋಲಿ ಈ ಗ್ಯಾರಂಟಿಗಳನ್ನ ತೆಗಿಯೋಂಥ ಕೆಲಸ ಮಾಡ್ತಾರೆ. ಇದೆಲ್ಲ ಗಿಮಿಕ್ ಅಷ್ಟೇ ಪಾಲಿಟಿಕ್ಸ್. ನಾಳೆ ಒಂದೂವರೆಗೆ ದೊಡ್ಡವರು ಬರ್ತಾ ಇದ್ದಾರೆ. ದೊಡ್ಡವರು ಬಂದು ಅವರು ಎಲ್ಲ ಕಡೆ ಭಾಗಕ್ಕೂ ಒಂದ್ಸರಿ ವಿಸಿಟ್ ಮಾಡಿ ಹಳೆ ನಾಯಕರುಗಳನ್ನೆಲ್ಲರನ್ನು ಭೇಟಿ ಮಾಡೋ ಅಂತ ಕೆಲಸ ಮಾಡ್ತಿದ್ದಾರೆ. ನಾವು ಅವ್ರ ಜೊತೆ ಆ ಕಂಪನಿ ಲೋಕಸಭಾ ಚುನಾವಣೆ ಸಂಘಟನೆ ಲೋಕಸಭಾ ಚುನಾವಣೆ